ಆಫೀಸರ್ ಪ್ರವೀಣ್ ಹಾವೇರಿ ಅಂತ. ಇಲ್ಲಿ ಜಿ ಪಿ ಬೈಫಟ್ ಕಂಪ್ನಿಯಿಂದ ಒಂದು ಪ್ರಾಡಕ್ಟ್ ಎಲ್ಲ ಇದನ್ನು ಮಾಡಿಸಿದ್ವಿ ನಮ್ಮ ಕರಿಯಪ್ಪನವ್ರಿಗೆ. ಅದು ಯಾವ ಥರ ರಿಸಲ್ಟ್ ಬಂದೈತೆ, ಯಾವ ಥರ ಪ್ಲಾಟ್ ಹೆಂಗೆ ಚೇಂಜಸ್ ಆಗೈತೆ ಅಂತ ಅವ್ರ ಕಡೆಯಿಂದನ ಕೇಳ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಕರಿಯಪ್ಪ ಲಕ್ಕಪ್ಪ ಗದಾಡಿ ಅಂತ ಸರ್. ಕರಿಯಪ್ಪ ಲಕ್ಕಪ್ಪ ಗದಾಡಿ. ಯಾವ ಡಿಸ್ಟಿಕ್ ಅದ್ರಿ? ಬೆಳಗಾವಿ ಡಿಸ್ಟಿಕ್. ತಾಲೂಕು ರೀ? ಮೂಡಲ್ಗಿ ಸರ್. ಮೂಡಲ್ಗಿ ಬೆಳಗಾವಿ ಡಿಸ್ಟಿಕ್ ಮೂಡಲ್ಗಿ ತಾಲೂಕು ತುಕಾನಿಟ್ಟಿ ಎಂಬ ಗ್ರಾಮದಲ್ಲಿ ನಾವು ಜಿ ಪಿ ಬೈಫಟ್ ಕಂಪ್ನಿದ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ವಿ. ಅವ್ರಿಗೆ ಯಾವ ಥರ ರಿಸಲ್ಟ್ ಬಂದಿದೆ? ಫಸ್ಟ್ ಸ್ಟೇಜಿಂದ ಹಚ್ಚೆಷ್ಟು ಒಂದು ತಿಂಗಳಾಗಿತ್ತಲ್ರಿ? ಒಂದು ತಿಂಗಳು ಪ್ಲಾಟ್ ಇತ್ತಿದೆ ನಾವು ಮೇಂಟೈನ್ ಮಾಡೋದ್ರಿಂದ. ಅವಾಗಿಂದ ಯಾವ ಥರ ಬಂದತಿ, ಏನು ರಿಸಲ್ಟ್ ಆಗಿದೆ ಅಂತ ಅವ್ರ ಕಡೆಯಿಂದ ಕೇಳ್ಕೊಂಡು. ನಮಸ್ಕಾರ. ತಮ್ಮ ಹೆಸರು ಸರ್? ಸಿದ್ದಪ್ಪ ಎಮ್ಮನಪ್ಪ ಗದಾಡಿ ಸರ್. ಊರು ತುಕಾಣಿಟ್ಟಿ ತಾಲೂಕು ಮೂಡಲಗಿರಿ ಜಿಲ್ಲಾ ಬೆಳಗಾವಿ ಸರ್. ಸಿದ್ದಪ್ಪನವ್ರ ಇದು ಪ್ಲಾಟ್ ಎಲ್ಲ ಹೆಂಗಿತ್ತು, ಫಸ್ಟ್ ಯಾವ ಸ್ಟೇಜ್ನಾಗಿತ್ತು, ಯಾವ ಥರ ರಿಕ್ವೈರ್ಮೆಂಟ್ ಆಯ್ತು, ಫಸ್ಟ್ ಏನೇನು ಪ್ರಾಬ್ಲಮ್ ಇತ್ತು ಹೇಳಿ ಸರ್? ಫಸ್ಟ್ ಇತ್ತು ಸರ್, ಇದೈತಲ್ರಿ ಹುಳ ಹತ್ತತ್ತಿರಿ, ಗಂಡು ಉಳಿದ ಹುಳ ಹತ್ತತ್ತಿರಿ ಸರ. ನಾವೇನು ಮಾಡಿದ್ರಿ, ಇಲ್ಲಿ ಆರ್ಗ್ಯಾನಿಕ್ ಮಾಡಾಕತ್ತಾರ್ರಿ ಸೈಡ್ ಕಸವ್ರುಗಳು ಅಂತೇಳಿರಿ. ಇವ್ರನ್ನ ಹೋಗಿ ಸರ್ನ ಸಂಪರ್ಕಿಸಿದ್ರಿ. ಇವ್ರೇನಂದ್ರಿ, ಇಲ್ಲ ಮತ್ತು ನೀವು ಕೆಮಿಕಲ್ಕಿಂತ ಆರ್ಗ್ಯಾನಿಕ್ ಒಮ್ಮೆ ಬೆಳೆಸಿ ನೋಡ್ರಿ, ಆ ಥರದ್ದು ಏನು ಇದು ಬರ್ತೈತಲ್ಲ ನಿಮ್ಗೆ ಇದು ಆಕೈತೆ ಅಂತ ಹೇಳ್ರಿ. ಅದಕ್ಕೆ ನಾವೇನಂದ್ರೆ ಇವ್ರ ಕಡೆ ಹೋದಾಗ, ಪ್ರವೀಣ್ ಸರ್ ಕಡೆ ಹೋದಾಗ, ಇವ್ರು ಏನಂದ್ರೆ ಗರ್ಭ ಕಿಲ್ಲರ್ ಒಂದು ಇದು ಸಿಗ್ತೈತ್ರಿ, 5 ಲೀಟ್ರಿನ ಕ್ಯಾನ್ ಸಿಗ್ತೈತ್ರಿ. 200 ಲೀಟ್ರ್ ಒಳಗೆ ನೀರೊಳಗೆ ಇದನ್ನು ಮಿಕ್ಸ್ ಮಾಡಿಬಿಡಬೇಕು. ಮತ್ತು ಇನ್ನೊಂದು 10 ಥರ ಹೇಳಿದ್ರಿ, 3 ಲೀಟ್ರ್ ಕೊಡಾರಿ ರೀ, 3 ಕಿಲೋ ರೀ ಇದ್ರಿ ಮಾವಿನ ಎಲ್ಲಿರಿ, ಮತ್ತು ಎಕ್ಕಿ ತಪ್ಪಲ್ ರೀ, ಎಷ್ಟು ಹೇಳ್ರಿ, ಇನ್ನೂ ಬೇವಿನ ತಪ್ಪಲ್ ಹೇಳ್ರಿ ಸರ್. ಹಾಂ, ಸೀತಾಪಲ್ ತಪ್ಪಲ್ ರೀ ಹೇಳ್ರಿ, ನ್ಯಾಚುರಲ್ ಸಿಗುವಂಥದ್ದು ಎಲ್ಲ ಹೇಳ್ರಿ ಸರ. ಮತ್ತು ಬೆಳ್ಳುಳ್ಳಿ ಇಡ್ರಿ ಸರ, ಕರಿ ಮೆಣಸಿನಕಾಳು ರೀ, ಸುಂಠ್ರಿ, ಇದನ್ನೆಲ್ಲ ಹೇಳ್ರಿ ಸರ್. 1 ಲೀಟ್ರ್ ಗಾಂಡ್ ಎಣ್ಣೆ ರೀ, ಇದನ್ನೆಲ್ಲ ಏನು ಮಾಡಿ ಸರ್, ಒಂದು ಎತ್ತರೊಳ್ಳಿ ರೀ, ಇದನ್ನು ಮಾಡಿದ್ರಿ ಸರ್. ಹಾಂ, ಗರ್ಭ ಕಿಲ್ಲರ್ ಸರ್, ಇದನ್ನ 5 ಲೀಟ್ರ್ ಇದನ್ನು ಕ್ಯಾನ್ ತೊಗೊಂಡ್ರಿ ಸರ್, ಇದನ್ನು ತೊಗೊಂಡು ಇದನ್ನು ಸಪ್ರೇಟ್ ಇಟ್ಟಿವಿ ಸರ್. ಅದನ್ನೆಲ್ಲ ಏನು ಕೊಟ್ಟಿರಲ್ಲ ತಪ್ಪಲುಗಳೆಲ್ಲ ರೀ, ಕುದಿಸ್ಕರಂದ್ರಿ ಸರ್, ಒಂದೊಂದು ತಾಸು ಕುದಿಸ್ಕರಂದ್ರೆ ಆ ಥರ ರಸ ಎಲ್ಲ ಹಿಂಡಿಕರಂದ್ರಿ ಸರ್. ಇದನ್ನು ಮಿಕ್ಸ್ ಮಾಡಿರಿ, ಆ ನಂತರ 200 ಲೀಟ್ರ್ ಒಳಗೆ ಈ 5 ಲೀಟ್ರ್ ಮಿಕ್ಸ್ ಮಾಡಿರಿ, ಆ ಇದನ್ನು ಏನು ಕುದಿಸಿದ್ವಲ್ಲ ರೀ, ಆ ತಪ್ಪಲೆಲ್ಲ ಮಿಕ್ಸ್ ಮಾಡಿರಿ, ಅದನ್ನೆಲ್ಲ ಕೂಡಿಸ್ರ ಅರ್ಶಿನಕ್ಕೆ ಬಿಟ್ಟಿರಿ ಸರ್. ಹಾಂ, ಬಿಟ್ಟಿರಿ ಸರ್. ಆ ನಂತರ ಒಂದು 15 ದಿವಸ ನೋಡ್ತೀವಿ ಸರ್, ಈ ಥರ ವಾತಾವರಣ ಸರ್ ಚೇಂಜ್ ಆಗಿದ್ರಿ ಸರ್. ಚೇಂಜಸ್ ಹಾಂ ಚೇಂಜ್ ಆಗಿತ್ತು. ಅವಾಗ ಅಂದ್ರೆ ಯಾವ ಥರ ಚೇಂಜಸ್ ಆಯ್ತು? ಅವಾಗ ಮೊದಲಕ್ಕೆ ಸರ್ ಹಿಂಗೆ ಪ್ಲಾಟ್ ಹಿಂಗೆ ಇದ್ದಿರ್ಕಿಲ್ರಿ ಸರ್, ಅದು ಏನಾಗತ್ತೈತ್ರಿ, ಬೆಡ್ಡಾಗ ಎಲ್ಲಿ ಹಡ್ಡಿ ನೋಡ್ತಲ್ಲ ಸರ್, ಆ ಬೇರ್ ಸಮೇತ ಇದು ಬರೋದ್ರಿ ಸರ್, ದಂಡು ಉಳಿದು ಬರೋದು, ದಂಡು ಉಳಿದು ಬರ್ತದೆ ಸರ್. ನಾವೇನು ಮಾಡಿದ್ರು ಸರ್, ಇದನ್ನೆಲ್ಲ ಬಿಟ್ಟರು ಸರ್, ಬಿಟ್ಟು 15 ದಿವಸಿಗೆ ಕೂಡ ರಿಸಲ್ಟ್ ನೋಡಿ ಸರ್. ರಿಸಲ್ಟ್ ನೋಡಂತಿಲ್ಲ ಸರ್, ಅವಾಗ ಏನಾಗ್ತೀರಿ, ಹುಳ ಎಲ್ಲ ಸತ್ತಿತ್ತು ಸರ್. ಅಂದ್ರೆ ಸತ್ತಿತ್ತಂದ್ರೆ ಏಕಾಏಕಿ ಹಿಂಗೆ ಸತ್ತಿರ್ಕಿಲ್ರಿ, ನಿಧಾನವಾಗಿ ಸತ್ತಿತ್ತು ಸರ್. ಈಗ ನಾವು ಕೆಮಿಕಲ್ ಮಾಡೋದ್ರಿಂದ ಏನಾಗತ್ತೆ ಸರ್, ಈ ಸದ್ದ ನಾವು ಏನಾರು ಬಿಟ್ಟು ಅಂತ ತಿಳಿಸ್ಕೊಡ್ರಿ ಸರ್, ಆನ್ ಸ್ಪಾಟ್ ಸತ್ತು ಹೋಗಿದ್ರಿ ಸರ್, ಅದು ನಮ್ಮ ಬೆಳಿಗ್ಗೆ ಎಫೆಕ್ಟ್ ಅಂತ ಹಾಕಿದ್ರಿ ಸರ್. ಅದನ್ನು ನಾವು ತಿಳ್ಕೊಂಡ್ರಿ ಸರ್, ತಿಳ್ಕೊಂಡು ಸರ್ ಇದನ್ನೆಲ್ಲ ಮಾಡಿದ್ರು ಸರ್. ಆನಂತರ ಪ್ಲಾಟ್ ಸರ್ ಚೆನ್ನಾಗಿ ಬರಾಕತ್ತಿರಿ ಸರ್. ಆನಂತರ ಬೆಂಕಿ ರೋಗ ಇದೆಲ್ಲ ಬರಾಕತ್ತಿರಿ ಸರ್, ಎಲ್ಲ ಕಂಟ್ರೋಲ್ ಇದು ಮಾಡಿದ್ರಿ ಸರ್. ಈ ಸರ್ ಪ್ರವೀಣ್ ಸರ್ ಇದನ್ನು ಕೊಟ್ಟಿರಿ ಸರ್. ಹಾ, ಪವರ್ ಕೊಟ್ಟಿರಿ ಸರ್, ಪೋಲಿ ಪ್ಲಾಂಟ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ರಿ, ಪವರ್ ಅಂತ ಹೇಳಿ ಕೊಟ್ಟಿರಿ ಸರ್. ಸರ್ ಕೊಟ್ಟಿರಿ ಸರ್, ಇದನ್ನು 200 ಲೀಟ್ರ್ ಒಳಗೆ ನೀರು ಮಿಕ್ಸ್ ಮಾಡಿ ಬಿಟ್ಟಿರಿ ಸರ್. ಅವಾಗ ಪ್ಲಾಂಟ್ ಸ್ವಲ್ಪ ಏನೋ ಇನ್ಕ್ರೀಸ್ಮೆಂಟ್ ಆಗಾಕೈತಿ ರೀ, ಸ್ವಲ್ಪ ಆಜು ಬಾಜು ಕೆಮಿಕಲ್ ಮಾಡಿದಕ್ಕಿಂತ ಇದಕ್ಕೊಂದು ಸ್ವಲ್ಪ ಇದು ಬರಾಕ ರಿಸಲ್ಟ್ ಬರಾಕೈತಿ ಸರ್. ಕೆಮಿಕಲ್ ಜಾಸ್ತಿ ಬರಾಕೈತಿ ಸರ್, ಈ ಆರ್ಗ್ಯಾನಿಕ್ ರಿಸಲ್ಟ್ ಹೆಸ್ ಬರಾಕ ನಿಮ್ಮ ಪ್ಲಾಟ್ ಜಾಸ್ತಿ ಬರಾಕೈತಿ ನಮ್ಮ ಪ್ಲಾಟ್ ಚಲೋ ಈಗೆಲ್ಲ. ನೆಕ್ಸ್ಟ್ ನೀವು ಇದನ್ನ ಒಂದು ಕೊಟ್ರಿ, ನೆಕ್ಸ್ಟ್ ಇದೆಲ್ಲ ಡೋಸಸ್ ಪ್ರಕಾರ ಸರ್? ಡೋಸಸ್ ಸರ್ ಅವರು 23 ದಿವಸಕ್ಕೆ 30 ದಿವಸಕ್ಕೆ ಹಿಂಗೆ 23 ದಿವಸಕ್ಕೆ ಒಮ್ಮೆ ಡೋಸ್ ಇರ್ತಾರೆ ಸರ್ ಇವೆಲ್ಲ ರೀ. ಇವೆಲ್ಲ ಏನು ಡೋಸ್ ಇರ್ತಾವಲ್ಲ ಸರ್, ನಾವು ಆ ಡೇಟ್ ಪ್ರಕಾರ ಪ್ರವೀಣ್ ಸರ್ ಅವರು ಬರ್ಕೊಟ್ಟಿರಿ ಸರ್ ಇವನ್ನೆಲ್ಲ ರೀ. ಗ್ರೋ ರೀ ಸರ್, ಮ್ಯಾಗ ಸ್ಪ್ರೇ ಮಾಡಿದ್ರು ಸರ್ ಇದ್ರಿ ಸರ್. ಸ್ಪ್ರೇ ಮಾಡಿದ್ಮೇಲೆ ಎಲೆಗಳೆಲ್ಲ ಹೆಂಗೆ ಚೇಂಜಸ್ ಸರ್? ಎಲೆಗಳು ಒಂದು ಸ್ವಲ್ಪ ಬ್ರಿಸ್ ಬರೋದ್ರಿ ಸರ್, ಹಿಂಗೆ ಸ್ವಲ್ಪ ಅಡಲ್ಗೆ ಆಗೋದ್ರಿ ಸರ್, ಹಿಂಗೆ ಇಂಕ್ರೀಮ್ ಚಲೋ ಬರಾಕೈತಿ ಸರ್, ಎಲ್ಲಿ ತಪ್ಪಲ್ಲ ಅಂತೂ ರೀ, ಎಲ್ಲ ಚಲೋ ಬರಾಕೈತಿ ರೀ. ನಾವಂತೂ ಸರ್ನಂತೂ ವಾರದಾಗ ಒಂದೊಂದು ಸಲ ಕರೆಸಿದ್ರು ಸರ್, ಯಾಕಂದ್ರೆ ಆರ್ಗ್ಯಾನಿಕ್ ಇದ ಫಸ್ಟ್ ಸಲ ಮಾಡಿದ್ದಲ್ರಿ ಸರ್. ಅವರೆಲ್ಲ ಹೇಳಿದ್ರು ಸರ್, ಎಲ್ಲ ನೀವು ಫಸ್ಟ್ ಟೈಮ್ ಮಾಡಿದ್ರಿ, ಏನೋ ತಿಳಿದ್ರಕ್ಕೆ ನೀವು ಕೇಳ್ರಿ, ನಾವೆಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ ಸರ್ ಅವರು. ಅಲ್ಲ, ಅವರೆಲ್ಲ ಇದನ್ನ ಡೋಸ್ ಎಲ್ಲ ಬರೆದವ್ರು ಕೊಟ್ಟಿರಿ ನಮ್ಗೆ, ಇದನ್ನು ಕೊಟ್ಟಿರಿ, ಫಾರ್ಮೇಟ್ ಕೊಟ್ಟಿರಿ, ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ಇದು ಮಾಡ್ಕೊತಂದ್ರೆ ಈಗ ನಮ್ಮ ಪ್ಲಾಟ ಹಿಂಗೆ ಐತಿ ಸರ್. ಸರ್ ಮತ್ತೆ ಏನು ಮಾಡಿದ್ರು ಸರ್, ಮರಿಗೋ ಸಂಖ್ಯೆ ಕಡಿಮೆ ಆಗಾಕೈತಿ ಸರ್, ಇದು ಇದು ಮಾಡಿದ್ರು ಸರ್. ಅವಾಗ ನಾವು ಏನು ಮಾಡಿದ್ರು ಸರ್, ಟರ್ಮರಿಕ್ ಸ್ಪೆಷಲ್ ಆಕ್ಟಿವೇಟರ್ ಸರ್ ಇದನ್ನು ತಂದು ಕೊಟ್ಟಿರಿ ಸರ್. ನಾವೇನಂದ್ರು ಸರ್, ಪ್ರವೀಣ್ ಸರ್ ಗೆ ಇದನ್ನ ಡೈರೆಕ್ಟ್ ಬಿಟ್ರ ಮತ್ತೆ ಮಿಕ್ಸ್ ಮಾಡಿರು ಸರ್? ಮತ್ತೆ ಮಿಕ್ಸ್ ಮಾಡಿದ್ರಿ ಸರ್? ಏನೇನ್ ಮಿಕ್ಸ್ ಮಾಡ್ರಿ? ಇದು ಸರ್ ಬೇವಿನ ತಪ್ಪಲನ್ನ ಹೆಚ್ಚು ಇದು ಮಾಡಿದ್ರಿ ಸರ್? ಬೇವಿನ ತಪ್ಪಲು, ಮಾವಿನ ತಪ್ಪಲು, ಸೀತಾಫಲ ರೀ, ಮತ್ತೆ ಎಕ್ಕೆಗಳ ತಪ್ಪಲು ಕುದಿಸಿಕರಂದ್ರಿ ಸರ್. ಅದನ್ನ ಇದನ್ನ ಮಿಕ್ಸ್ ಮಾಡಿ ಸರ್, 200 ಲೀಟರ್ ನೀರ್ ತಗೊಂಡ್ರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸರ್, ಬಿಟ್ಟಿರಿ ಸರ್. ಮಿಕ್ಸ್ ಮಾಡಿ ನೀರ ಬಿಟ್ಟಿರಿ ಸರ್. ಈಗ ಮರಿಗಳ ಸಂಖ್ಯೆ ಅಂತೂ ಹಿಂಗ ಜಾಸ್ತಿ ಅಂತೂ ಆಗತ್ತೈತಿ ಸರ್ ಹಿಂಗ್ರೆ. ಹಿಂಗಾಗಿ ನಮಗಂತೂ ಹಿಂಗ
ಮರಿ ಹೊಡೆತಿರ್ ಸರ್, ಈ ಕ್ಯಾನ್ ಏನ್ ಬಿಟ್ಟು ಅಲ್ರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ ಸರ್, ಇದೆಲ್ಲ ಮರಿ ಹೊಡೆಯತ್ತೈತಿ ನೋಡಿ ಸರ್. ಇದು ಒಳಗು ಎಲ್ಲಾ ಕಡೆ ಹಿಂಗ ಎಲ್ಲಾ ಕಡೆ ಹಿಂಗ ಐತಿ, ಎಲ್ಲಾ ಕಡೆ ಎಲ್ಲಾ ಕಡೆ ಹಿಂಗೈತಿ. ಈ ನಮ್ಮನೆ ಫುಲ್ ಇದು ಬಂದ್ ನೋಡ್ರಿ, ದಪ್ಪ ಫುಲ್ ಎಲ್ಲ. ಐದು ತಿಂಗಳು ಪ್ಲಾಟ್ ಇದೆ ಈಗ, ಈ ತರ ಒಂದು ರಿಸಲ್ಟ್ ಕಣ್ಣಿ ಕಾಣ್ತಾ ಇದೆ ಎಲ್ಲರ. ನಮ್ಮ ಒಂದು ಇನ್ನೊಂದು ನಮ್ಮ ಸಿದ್ದಪ್ಪನವರ ರೈತ ಬಾಂಧವರಿಗೆ, ನಮ್ಮ ಬೆಳಗಾವಿ ಡಿಸ್ಟಿಕ್ ಮತ್ತು ಎಲ್ಲ ಒಂದು ಅರಿಶಿನ ಬೆಳೆ ಅಂತ ಬೆಳೆಗಾರರಿಗೆ ಒಂದು ಏನು ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದೆ ಅಂತ? ಇಲ್ಲ ಸರ್, ನಮ್ಮನ್ನ ಹಿಡ್ಕೊಂಡ್ರಿ ಸರ್, ಯಾವ ಒಂದು ಅರಿಶಿನ ಅಂತೂ ಬೆಳೆಯಲ್ರಿ ಸರ್, ಎಲ್ಲ ಬೆಳೆಗಳು ಹಿಡ್ಕೊಂಡು ಹೇಳ್ತೀನಿ ಸರ್. ಯಾಕಂದರೆ ಇದನ್ನು ಆರ್ಗ್ಯಾನಿಕ್ ಮಾಡೋದು ಚಲೋ ರೀ ಸರ್, ಯಾಕಂದರೆ ಭೂಮಿಗೆ ಏನೂ ಎಫೆಕ್ಟ್ ಆಗಲ್ಲ ಸರ್ ಇದು. ಹಾಂ, ಯಾಕಂದರೆ ಇದು ನಿಧಾನವಾಗಿ ತಗೋತೀರಿ ಸರ್, ಇದು ಆರ್ಗ್ಯಾನಿಕ್ ರೀ ಸರ್. ಕೆಮಿಕಲ್ ಏನಾಗೈತಿ ಸರ್, ನಮ್ಮ ಭೂಮಿಯದ ಫಲವತ್ತತೆಯನ್ನು ಎಲ್ಲ ಕೊಂದು ಬಿಡ್ತೈತೆ ಸರ್. ಇದನ್ನು ಮೊದಲು ನಾಶ ಮಾಡ್ಬೇಕೈತಿ ಸರ್, ಇದನ್ನು ಮುಗಿಸ್ಬೇಕಾಯ್ತಿರಿ ಸರ್. ಯಾವುದೋ ಕೆಮಿಕಲ್ ಅನ್ನೋದು ಸರ್, ನಾವೆಲ್ಲ ತಿಳ್ಕೊಂಡು ಮೆಟ್ಟಿಗೆ ನೋಡ್ಬೋದು. ಇನ್ನೊಂದು 4 ದಿವಸ ಮರಿ ಮಕ್ಕಳು ಬದುಕಬೇಕಂದ್ರೆ, ಬೆಳೆಯು ಚೆನ್ನಾಗಿ ಬರಬೇಕಂದ್ರೆ ಆರ್ಗ್ಯಾನಿಕ್ ಮಾಡ್ಬೇಕು ಸರ್. ಆರ್ಗ್ಯಾನಿಕ್ದಿಂದ ನಮಗೆ ಎಲ್ಲ ಇದು ಅನಿಸಿದ್ದೀವಿ ಸರ್. ಅರಿಶಿನ ಬೆಳೆ ಅಂತ ಈಗ ನಾವು ಜಿ ಪಿ ಬಯೋ ಪ್ರೊಡಕ್ಟ್ ಕೊಟ್ಟರೆಲ್ಲ ನಿಮ್ಗೆ ಭೂಮಿ ಎಲ್ಲ ಯಾವ ಥರ ಅನ್ಸುತ್ತೆ ಸರ್? ಭೂಮಿ ಸರ್ ಏನು ಎಫೆಕ್ಟ್ ಅಂತೂ ಏನು ಕಾಣಿಸಿಲ್ರಿ ಸರ್. ಭೂಮಿ ಮೆದು ಐತ್ರು, ಏನು ಕೆಮಿಕಲ್ ಕೊಟ್ಟಂಗೆ ಬಿರಿಸೈತ್ರು? ಇಲ್ಲ ಸರ್, ಮೆದು ಐತ್ರಿ ಸರ್, ಪೂರಾ ಮೆದು. ಹಾಂ, ಮೆದು ಐತ್ರಿ ಸರ್. ನಾವೇನು ಮಾಡ್ತೀರಿ ಸರ್, ಕೆಮಿಕಲ್ ಔಷಧ ಕೊಟ್ಟಾಗರೆಲ್ಲ ಭೂಮಿ ಎಲ್ಲ ಬಿರಿಸಾಕಿತ್ತಿರಿ ಸರ್. ಈಗ ನಾವು ಆರ್ಗ್ಯಾನಿಕ್ ಏನು ಮೆಟೀರಿಯಲ್ಸ್ ಎಲ್ಲ ಕೊಡತ್ತಲ್ರಿ ಸರ್, ಭೂಮಿ ಅಂತೂ ಮೆದು ಬರತ್ತಿರಿ ಸರ್. ಅಂದ್ರೆ ಜೀವಾಮೃತ ಅದು 2 ಸಲ ಕೊಟ್ಟಿರಿ? ಜೀವಾಮೃತ 2 ಸಲ ಕೊಟ್ಟಿವ್ರಿ. 2 ಸಲ ಕಲ್ಚರ್ ಎಲ್ಲ ಮಾಡ್ರಿ, ಇದು ಮಾಡಿದ್ರಿ ಸರ್. ಸರ್ ಫಸ್ಟ್ ಕಲ್ಚರ್ ಹೇಳ್ತಾರೆ ಸರ್, ಅಂದರೆ ಒಂದು 200 ಲೀಟ್ರ್ ಕಲ್ಚರ್ ಎಲ್ಲ ಕಲ್ಸೋದ್ರ ಅಂದರೆ 20 ಕೆಜಿ ಸೆಗಣಿ ಸರ್, 20 ಲೀಟ್ರ್ ಗೋಮೂತ್ರ ಸರ್, ಆಕಳದ್ರಿ ಸರ್, ಜವಾರಿ ಆಕಳದ್ ಇರ್ಬೇಕು ಸರ್, 500 ಗ್ರಾಮ್ ಆಕಳ ತುಪ್ಪರಿ, 500 ಗ್ರಾಮ್ ಜೇನು ತುಪ್ಪರಿ, ಇಷ್ಟೆಲ್ಲ ಇರ್ಬೇಕು ರೀ ಸರ್. ಇಷ್ಟೆಲ್ಲ ತೊಗೊಂಡು ಸರ್ ಅದನ್ನು ಮಿಕ್ಸ್ ಮಾಡಿ ಸರ್, 1 ಕೆಜಿ ಸಾವಯವ ಬೆಲ್ಲ ಇರ್ತೈತೆ ಸರ್. ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿರಿ ಸರ್, ಕಡ್ಲಿ ಹಿಟ್ಟು ಜೊತೆ ಎಲ್ಲ ಮಿಕ್ಸ್ ಮಾಡಿ ಸರ್, ಕಲ್ಚರ್ಕ ಡಬ್ಬಿಗೆ ಹಾಕಿದ್ರಿ ಸರ್. ಹಾಕಿಸಿ ಸರ್ ಏನಂದ್ರೆ ಇವರು 50-50 ಲೀಟ್ರ್ ತಗೋರಿ ನೀವು 200 ಲೀಟ್ರ್ ಡ್ರಮ್ ಒಳಗಿಂದ್ರೆ 50-50 ಲೀಟ್ರ್ ಬಿಡ್ಬೇಕಂತ ಹೇಳಿರಿ ಸರ್. ಅಷ್ಟು ಎಲ್ಲ 50-50 ಲೀಟ್ರ್ ಬಿಟ್ಕೋತ ಬಂದಿರಿ ಸರ್. ಈಗ ನಾವು ಡೋಸ್ ಸರ್ 3ನೇ ಡೋಸ್ ಕಂಪ್ಲೀಟ್ ಆಗಿತ್ತು ಸರ್. ಮೂರು ಡೋಸ್ ಪ್ಲಾಟ್ ಸರ್. ಪ್ಲಾಟಿಗೆಲ್ಲ ವಿಸಿಟ್ ಸರ್ ವಾರಕ್ಕೊಮ್ಮೆ ವಿಸಿಟ್ ಮಾಡ್ತಾರೆ ಸರ್. ಕಂಪ್ನಿಯವರು ವಿಸಿಟ್ ಮಾಡ್ತಾರೆ ಸರ್. ನಮಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್, ಫೋನ್ ಹಚ್ಚಿಕೊಡ್ದು ಆನ್ ಸ್ಪಾಟ್ ಬಂದ್ರೆ ಏನಾಗೈತೆ ಅನ್ನೋ ರಿಸಲ್ಟ್ ಅವ್ರಿಗೆ ತಿಳಿದಿಲ್ಲ ಅಂದ್ರೆ ದೊಡ್ಡ ಸರಿ ಮಾತಾಡಿಕ್ರಂದ್ರೆ ನಮ್ಗೆ ಹೊಳ್ ರಿಪ್ಲೈ ಹೇಳ್ತಾರೆ ರೀ. ನಮ್ಗೆ ಏನ್ ಹೇಳ್ತೀವಿ, ನಾವು ಔಷಧ ಅಂತೂ ಎಲ್ಲ ಬರ್ಕೊಟ್ಟು ತಂದು ಕೊಟ್ಟಿರೋ ಸರ್. ಆಮೇಲೆ ಇದು ಒಂದು ಎಲ್ಲ ನಮ್ಮ ಒಂದು ರೈತ ಬಾಂಧವರಿಗೆ ಆರ್ಗ್ಯಾನಿಕ್ ಕೃಷಿ ಇದರಿಂದ ಮಾಡುವ ಜಿ ಪಿ ಬೈ ಪಟ್ಟಿಂದ ಎಲ್ಲರೂ ಮಾಡಿರಿ ಅಂತ ನಾವು ಹೇಳ್ತಾ ಇದ್ದೇವೆ. ಆಮೇಲೆ ಇದು ಒಂದು ಎಲ್ಲ ಒಂದು ನಾವು ಟರ್ಮರಿಕ್ ಅಂತ ಗ್ರಪ್ ಅಂತ ಮತ್ತು ಜಿ ಪಿ ಬೈ ಪಟ್ ಕಂಪ್ನಿ ಅದ ಎಲ್ಲ ಒಂದು ನಮ್ಮ ಗಿರೀಶ್ ರಾಮದುರ್ಗ ಅಂತ ಕಲ್ಲೊಳ್ಳಿ ಅವರು, ಗೋಕಾಕ್ ತಾಲೂಕು ಕಲ್ಲೊಳ್ಳಿ ಅವರು, ಅವ್ರ ಒಂದು ಮಾರ್ಗದರ್ಶನದಲ್ಲೇ ನಾವೆಲ್ಲ ಇದು ಒಂದು ರೈತ ಬಾಂಧವರಿಗೆ ಅವ್ರ ಮಾಹಿತಿ ಪ್ರಕಾರ ನಾವೆಲ್ಲ ಮಾಡಿಸ್ತಾ ಇದ್ದೇವೆ. ಇಲ್ಲಿ ಅವರು ನಮ್ಮ ಸರ್ ಈಗ ಒಂದು 2 ಮಾತಾಡ್ತಾ ಇದ್ರು, ಅವರು ಬರ್ತಾರೆ. ನಮ್ದು ಉದ್ದೇಶ ಅಷ್ಟೇ ಇಲ್ಲ, ಟೋಟಲ್ ಕೆಮಿಕಲ್ಸ್ ಅನ್ನ ಬ್ಯಾನ್ ಮಾಡ್ಬೇಕು. ಇವತ್ತು ಕೆಮಿಕಲ್ ಇಂದ ಆಗುವಂತ ದುಷ್ಪರಿಣಾಮಗಳು ಬಹಳಷ್ಟು ಅದಾವು, ಅದನ್ನ ಮುಕ್ತ ಮಾಡಬೇಕು. ನಮ್ಮ ಭೂಮಿ ಒಳಗೆ ಆಕ್ಚುಲಿ ಕೃಷಿ ಅದ ಮೇನ್ ಡೆಫಿನೇಷನ್, ಜಂತು ನಮ್ಮ ಜೀವನ ಕೃಷಿ ಅಂತಾರು. ಆ ಒಂದು ಡೆಫಿನೇಷನ್ ಮೇಲೆ ಐತೆ ಪ್ರತಿಯೊಂದು ಭೂಮಿ ಒಳಗೆ ಜೀವಾಣುಗಳು ಇರ್ಲಿಕ್ಕೆ ಅಂದ್ರೆ ಅದು ಕೃಷಿನ ಅಲ್ಲ. ಅದಕ್ಕೆ ಐತಲ ನಮ್ಮ ಉದ್ದೇಶ ಐತಿ ಎಲ್ಲರೂ ಆರ್ಗ್ಯಾನಿಕ್ ಒಳಗೆ ಮಾಡಿಸ್ಬೇಕು, ನಮ್ಮ ಮಾತೃಭೂಮಿಯನ್ನು ಉಳಿಸ್ಬೇಕು. ಅದ್ರ ಜೊತೆಗೆ ಏನು ಆರೋಗ್ಯ ಎಲ್ಲ ಹಾಳಾಗೋದು ಮುಖ್ಯ ಕಾರಣ ಅಂದ್ರೆ ಈ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ. ಅದನ್ನು ಮುಕ್ತ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕಲಿ ಎಲ್ಲರ ಆರೋಗ್ಯನೂ ಚಲೋ ಆಗ್ತೈತಿ, ಅದಕ್ಕೆ ಐತೆ ಎಲ್ಲರೂ ಬೆಳೆಗಳೂ ಚಲೋ ಆಗ್ತೈತಿ. ಇವತ್ತು ರೈತನ ಪರಿಸ್ಥಿತಿ ಏನಾಗತ್ತೈತೆ ಅಂತಂದ್ರೆ ಕೆಮಿಕಲ್ ಯೂಸ್ ಮಾಡೋದನ್ನು ಜಾಸ್ತಿ ಮ್ಯಾಕ್ಸಿಮಮ್ ಖರ್ಚು ಮಾಡಿ ಇಳುವರಿನೂ ಆ ರೀತಿ ಒಳಗೆ ಬರೋದಿಲ್ಲ, ಆ ರೀತಿ ಹಿಂಗೆ ಭೂಮಿನೂ ಹಾಳು ಮಾಡ್ತೀವಿ ಅನ್ನೋಂಥ ವಿಚಾರದಿಂದ ಇದನ್ನೆಲ್ಲರಿಗೂ ನಾವು ರೈತರಿಗೆ ಮುಟ್ಟಿಸುವಂಥ ಕೆಲಸ ಮಾಡಕತ್ತೀವಿ. ಸುಮಾರು 6-7 ವರ್ಷಗಳಿಂದ ಈ ಪ್ರಯತ್ನ ನಡೆದೈತಿ.
ಸುಮಾರು ನಮ್ಮ ತಾಲೂಕಿನಲ್ಲಿ ಗೋಕಾಕ್ ತಾಲೂಕಿನಲ್ಲಿ 8,000 ರೈತರು ನಮ್ಮ ಜೊತೆ ಸಹಕರಿಸಿದಾರು. ಎಲ್ಲರ ರಿಸಲ್ಟು ಒಬ್ಬರಿಗಿಂತ ಒಬ್ಬರ ಒಳ್ಳೆ ರಿಸಲ್ಟ್ ಬಂದೈತಿ, ಎಲ್ಲರೂ ಖುಷಿ ಅದ. ನಮ್ಮ ಏನೋ ಒಂದು ಸಂಕಲ್ಪ ಐತಿ, ಏನು ಮಾತೃಭೂಮಿಯ ರಕ್ಷಣೆ ಏನು ಸಂಕಲ್ಪ ಐತಿ, ಆ ಸಂಕಲ್ಪನ 100% ಇದ್ರ ಮುಖಾಂತರ ಮುಖಾಂತರ ನಾವು ಒಂದು ಒಳ್ಳೆ ಮಾರ್ಗದರ್ಶನ ಮಾಡಿಸಿ ರಾಸಾಯನಿಕದಿಂದ ಮುಕ್ತಿ ಮಾಡ್ತೇವೆ ಅಂತ ಹೇಳ್ತಾ.